ಇನ್ನು ಒಂದ್ ಕಡೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಕೊಲೆ ಪ್ರಕರಣದ ತನಿಖೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ನಂದೀಶ್ ಅನ್ನೋನಂತೆ. ಈ ಪ್ರಕರಣದಲ್ಲಿ ಇನ್ಡೆಪ್ತ್ ಆಗಿ ಇನ್ ಡೀಟೈಲ್ ಆಗಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ರೇಣುಕಾ ಸ್ವಾಮಿ ಕೊಲೆ ಆದಂತ ವ್ಯಕ್ತಿ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದು ನಂದೀಶ್ ಅಂತೆ. ಕಿಡ್ನಾಪ್ ಮಾಡಲಿಕ್ಕೆ ಹೇಳಿದ್ದು ಪವಿತ್ರ ಗೌಡ. ಪವಿತ್ರ ಗೌಡ ಆಪ್ತ ಪವನ್ ಕಿಡ್ನಾಪ್ ಮಾಡಿಕೊಂಡು ಕರೆತಂದವನು ರಾಘವೇಂದ್ರ. ಕಿಡ್ನಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಕರೆತಂದವನು ರಾಘವೇಂದ್ರ. ಶೆಡ್ನಲ್ಲಿ ಹಲ್ಲೆ ಮಾಡಿದಂಥವನು ಪ್ರದೂಷ್, ಲಕ್ಷ್ಮಣ್ ಮತ್ತೆ ದೀಪಕ್ ಹಾಗೆ ಕಾರ್ತಿಕ್. ಈ ನಾಲ್ವರು ಗೋಡೌನ್ನಲ್ಲಿ ಹಲ್ಲೆ ಮಾಡಿದ್ದಂತೆ. ಈ ನಾಲ್ವರಿಂದ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡಲಾಯಿತು ಅನ್ನುವಂಥದ್ರ ಬಗ್ಗೆ ಈಗ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಹಾಗಾದರೆ ದರ್ಶನ್ ಹಲ್ಲೆ ಮಾಡಿಲ್ವಾ? ದರ್ಶನ್ ನೋಡ್ಕೊಂಡು ನಿಂತ್ಕೊಂಡಿದ್ರ ಅಲ್ಲಿ ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ? ಬಿಕಾಸ್ ಸಾಯುವಂಥದ್ದು ಸುಮ್ಮ ಸುಮ್ಮನೆ ಅಲ್ಲ, ಏನೋ ಒಂದು ಎರಡು ಏಟು ಹೊಡೆದುಬಿಟ್ರೆ ಸಾಯೋದಿಲ್ಲ. ಸರಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದಂಥ ಸಂದರ್ಭದಲ್ಲೇ ಸಾವಾಗೋದು. ಹಾಗಾದರೆ ಇಷ್ಟೆಲ್ಲ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ನೋಡ್ಕೊಂಡು ನಿಂತ್ಕೊಂಡಿದ್ರ ಅಲ್ಲಿ? ಹೆಂಗ್ ಹೊಡಿತಾರೆ, ಏನ್ ಮಾಡ್ತಾರೆ ಇವರು ನಮ್ಮ ಹುಡುಗರು ಅನ್ನುವಂತ ನಿಟ್ಟಿನಲ್ಲಿ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಎದ್ದೇಳ್ತವೆ. ದರ್ಶನನ್ನ ಸುಮ್ ಸುಮ್ನೆ ಬಂಧಿಸಿರೋದಲ್ಲ, ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಸುಮ್ ಸುಮ್ನೆ ಅಲ್ಲ. ಅವರಿಗೆ ಪೊಲೀಸರಿಗೆ ಸರಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಹೇಳಿಕೆಯ ಆಧಾರನು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಯಾಕೆಂದ್ರೆ ನಾವು ಹಣಕ್ಕೋಸ್ಕರ ಕೊಲೆ ಮಾಡಿದಂಥವ್ರು ಅಂತ ಹೇಳಿದ ಬಳಿಕ ಪೊಲೀಸ್ ಭಾಷೆಯಲ್ಲಿ ಅವರನ್ನ ವಿಚಾರಿಸಿದಾಗ ದರ್ಶನ್ ಪವಿತ್ರ ಗೌಡ ಹೆಸರು ಒಳಗೆ ಬಂದಿರುವಂಥದ್ದು. ಸೊ ಹೀಗಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ಹೆಸರು ಏನೇ ಸುಮ್ ಸುಮ್ಮನೆ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ದಾಖಲೆಯನ್ನು ಹುಡುಕಿರ್ತಾರೆ ಪೊಲೀಸರು. ಸಿಡಿಆರು, ಸಿಸಿಟಿವಿ, ಟವರ್ ಲೊಕೇಶನ್ನು ಇವೆಲ್ಲವೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಆ ಸಾಕ್ಷ್ಯಗಳು ಸಿಕ್ಕಿರುವಂಥ ದರ್ಶನ್ ಕೂಡ ಅಲ್ಲಿ ಇದ್ರು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಈ ಪ್ರಕರಣದಲ್ಲಿ ಏನೇನಾಯಿತು, ಯಾರ ಸೂಚನೆ ಮೇರೆಗೆ ಕಿಡ್ನಾಪ್ ಅನ್ನ ಮಾಡಲಾಯಿತು, ಕಿಡ್ನಾಪ್ ಮಾಡಿ ಕರೆತಂದ ಬಳಿಕ ಅಲ್ಲಿಂದ ಯಾರು ಹೊಡೆದಿದ್ದಂಥದ್ದು, ತದನಂತರ ಕೊಲೆಯನ್ನ ಮಾಡಿದ ಬಳಿಕ ಯಾರು ತಗೊಂಡು ಹೋದ್ದು ಅಂತ. ಇಲ್ಲಿ ದರ್ಶನ್ ಪಾತ್ರ ಏನು ಇರಲಿಲ್ವ ಹಾಗಾದ್ರೆ? ಬಿಕಾಸ್ ಅವರ ಆಪ್ತರ ಹೆಸರುಗಳು ಮಾತ್ರ ಇಲ್ಲಿ ಉಲ್ಲೇಖ ಆಗ್ತಾ ಇದೆಯಲ್ಲ, ದರ್ಶನ್ ಏನ್ ಮಾಡ್ತಾ ಇದ್ರಂತೆ? ಎಸ್ ಪೃಥ್ವಿರಾಜ್, ಪ್ರಮುಖವಾಗಿ ಇದು ದರ್ಶನ್ ಅವರ ಒಂದು ಮುಂದೆ ಈ ಒಂದು ಕೊಲೆ ನಡೆದಿರುವಂತದ್ದು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈಗ ಪ್ರಮುಖವಾಗಿ ಆರೋಪಿತರೇನಿದ್ದಾರೆ, ಆರೋಪಿತರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಅದರಲ್ಲಿ ಪ್ರಮುಖ ಆರೋಪಿ ಪವನ್ ಅಂತ ಇದ್ದಾನೆ. ಆ ಪವನ್ ಬಂದು ದರ್ಶನ್ ಅವರ ಮನೆಯಲ್ಲೇ ಇರುವಂತದ್ದು, ಅದರ ಜೊತೆಯಲ್ಲಿ ಈ ಪವನ್ ಪವಿತ್ರ ಗೌಡ ಕೂಡ ಆಪ್ತನಾಗಿದ್ದಾನೆ. ಇವನ ಸೂಚನೆ ಮೇರೆಗೆ ರಾಘವೇಂದ್ರ ಈ ಒಂದು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಅದರಲ್ಲಿ ಕಾರ್ತಿಕ್ ಮತ್ತೆ ಲಕ್ಷ್ಮಣ್ ಅಂತ ಇವರೇನಿದ್ದಾರೆ, ಅದರಲ್ಲಿ ಒಬ್ಬ ಕಾರು ದರ್ಶನ್ ಅವರ ಕಾಲು ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದಾನೆ, ಮತ್ತೆ ಆ ಒಂದು ಅವರ ವರ್ಗದಲ್ಲಿ ಅಂದ್ರೆ ಅವರ ಎಲ್ಲ ಫ್ರೆಂಡ್ ಸರ್ಕಲ್ ಏನಿದೆ ಆ ಫ್ರೆಂಡ್ ಸರ್ಕಲ್ ಅಲ್ಲಿ ಓಡಾಡುವಂತದ್ದು, ಮತ್ತೆ ಪ್ರದೂಷ್ ಅಂತ ಏನಂದ್ರೆ ಆತ ಹೋಟೆಲ್ ಮಾಲೀಕನಾಗಿದ್ದಾನೆ, ಮತ್ತೆ ಸಾಕಷ್ಟು ಮಂದಿ ಇವರಿಗೆ ಹೆಲ್ಪ್ ಮಾಡಿರುವಂತದ್ದು. ಆದ್ರೆ ಕಾರ್ತಿಕ್ ಲಕ್ಷ್ಮಣ್ ಇದೆ ಅಂದ್ರೆ ಅವರು ಶೆಡ್ ಅಲ್ಲಿ ಇವರ ಏನು ರೇಣುಕಾ ಸ್ವಾಮಿಯನ್ನ ರೆಡ್ ಕೂಡಿ ಹಾಕಿ ಅವನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತ ಆರೋಪ ಕೂಡ ಇದೆ. ಅದೇ ಸಂದರ್ಭದಲ್ಲಿ ಪವಿತ್ರ ಕೂಡ ಸ್ಪಾಟ್ ಅಲ್ಲಿ ಇದ್ರು ಅನ್ನೋ ಬಗ್ಗೆ ಹೇಳಲಾಗ್ತಾ ಇರುವಂತದ್ದು, ಅದು ತನಿಖೆ ಮುಂದುವರೆದ ಭಾಗವಾಗಿ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಈಗ ಆರೋಪಿಗಳು ಯಾವ ಹೇಳಿಕೆಯನ್ನ ಕೊಡ್ತಾರೆ, ಈಗ ಇಬ್ಬರು ಕೂಡ ಒಂದು ಕಡೆ ಬಂಧಿತ ಆರೋಪಿತರು ಮತ್ತೊಂದು ಕಡೆ ನಟ ದರ್ಶನ್ ಇಬ್ಬರನ್ನು ಕೂಡ ಮುಖಾಮುಖಿಯಾಗಿ ಡಿಸಿಪಿ ಅವರಿಗೆ ಖುದ್ದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಕೊಟ್ಟ ಹೇಳಿಕೆ ಆಧರಿಸಿ ಅವರ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಮತ್ತೆ ಟವರ್ ಲೊಕೇಶನ್ ಮೂಲಕ ಆಗಿರ್ಬೋದು, ಮತ್ತೆ ಅವರು ಅಲ್ಲಿಂದ ಆರಾನಗರದಿಂದ ತಂದು ಇಲ್ಲಿ ಬಾಡಿ ಬಿಸಾಕಿರುವಂತಹ ಕೆಲ ಸಿಸಿಟಿವಿ ಫುಟೇಜ್ ಗಳ ಕ್ಲಿಪ್ಸ್ ಏನಿತ್ತು ಅದರ ಆಧಾರದ ಬಗ್ಗೆ ದರ್ಶನನನ್ನ ಈಗ ಬಂಧನ ಮಾಡುವಂತದ್ದು. ಈಗ ಸದ್ಯ ಈ ಆರೋಪಿತರು ಮತ್ತೆ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ, ಮತ್ತೆ ಯಾರು ಅವ್ರಿಗೆ ಆಮಿಷವನ್ನ ಕೊಟ್ಟಿದ್ದು, ಮತ್ತೆ ಕಿಡ್ನಾಪ್ ಅನ್ನ ಚಿತ್ರ ಏನ್ ಅಲ್ಲಿ ಆ ಚಿತ್ರದುರ್ಗದಿಂದ ಇಲ್ಲಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಬರಕ್ಕೆ ರಾಘವೇಂದ್ರ ಜೊತೆ ಯಾರ್ಯಾರು ಸಹಕಾರವನ್ನ ಕೊಟ್ಟಿದ್ರು, ಇದು ಎಷ್ಟು ಹಣಕ್ಕೆ ಡೀಲ್ ಆಗಿತ್ತು, ಸುಪಾರಿ ಎಷ್ಟು ಕೊಡಲಾ, ಎಷ್ಟು ಲಕ್ಷಕ್ಕೆ ಕೊಡಲಾಗಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಸದ್ಯ ದರ್ಶನ್ ಅವರ ಹೆಸರು FIR ಅಲ್ಲಿ ಉಲ್ಲೇಖವಾಗಿಲ್ಲ. ಆದ್ರೆ FIR ಅಲ್ಲಿ ಅವರು ಎಷ್ಟನೇ ಆರೋಪಿ ಆಗ್ತಾರೆ ಅನ್ನೋದು ವಿಚಾರಣೆ ಮುಂದುವರೆದ ಭಾಗವಾಗಿ ಅದರಲ್ಲಿ ಆಡ್ ಮಾಡ್ತಾರೆ. ಈಗ ಇನ್ನು ಸದ್ಯ FIR 302 ಏನ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಈ 9 ಮಂದಿ ಆರೋಪಿಗಳಲ್ಲಿ ಇಷ್ಟಿರುವಂತದ್ದು. ಓಕೆ ಗಂಗಾಧರ್, ಮತ್ತೊಂದ್ ಕಡೆ ನಾವು ಗಮನಿಸೋದಾದ್ರೆ ಈಗ ಸ್ಕಾರ್ಪಿಯೋ ಕಾರಿಂದ ತಗೊಂಡೋಗಿ ಶವವನ್ನ ಬಿಸಾಕಲಾಯಿತು ಅಂತ ಹೇಳಲಾಗ್ತಲ್ಲ, ಆ ಸ್ಕಾರ್ಪಿಯೋ ಕಾರ್ ಯಾರ್ದು, ಮತ್ತೆ ಆ ಸ್ಕಾರ್ಪಿಯೋ ಕಾರಲ್ಲಿ ಆ ಶವವನ್ನ ಬಿಸಾಕುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಅವ್ರ ಜೊತೆ ಹೋಗಿದ್ರಂತ, ಅಥವಾ ಬರೀ ಅವರ ಹುಡುಗರು ಮಾತ್ರ ಹೋಗಿ ಶವವನ್ನ ಬಿಸಾಕ್ ಬಂದಿರುವಂತದ, ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್, ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೇವಲವಾಗಿ ಈಗ ಬಂಧಿತರ ಏನಾಗಿದ್ದಾರೆ, ಅವರು ಮಾತ್ರ ಕಾರಲ್ಲಿ ತಂದು
ಅಲ್ಲಿ ಮೌರಿ ಬಳಿ ಬಿಸಾಡಿ ಅವರು ಬೇರೆ ಬೇರೆ ಕಡೆ ಅವರು ಡೈವರ್ಟ್ ಆಗಿದ್ರು ಅಂತ ಹೇಳಿ, ಅದರಲ್ಲಿ ಮೂರು ಜನ ಮಾತ್ರ ಬಂದು ಅವರು ಶರಣಾಗತಿ ನಾವೇ ಕೊಲೆ ಮಾಡಿದ್ರಂತೆ ಶರಣಾಗತಿ ಆಗಿದಂತದ್ದು. ಈ ಒಂದು ಅಂದ್ರೆ ಕೊಲೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ಏನೋ ಸ್ಪಾಟ್ ಅಲ್ಲಿ ನೋಡಿ ಅವರು ಅಲ್ಲಿಂದ ಭಯಗೊಂಡು ಅವರು ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅವರ ಮೇಲೆ ಅಲ್ಲೇನ ಮಾಡಿ ಬೆದರಿಕೆ ಹಾಕೋಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಆ ಖಾಸಗಿ ಅಂಗಕ್ಕೆ ಬಿದ್ದಂತ ಅವರು ಅಲ್ಲೇ ಆದಂತಹ ಸಂದರ್ಭದಲ್ಲಿ ಮರಮಂಗಕ್ಕೆ ಬಿದ್ದು ಈಗ ಸ್ಥಳದಲ್ಲೇ ಆತ ಸಾವನ್ನಪ್ಪಿರುವಂತದ್ದು. ಇದರಿಂದ ಭಯಗೊಂಡು ಅಲ್ಲಿ ಅದರಿಂದ ಆತ ಮೈಸೂರಿಗೆ ದರ್ಶನ್ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜೊತೆ ದರ್ಶನ್ ಜೊತೆಯಲ್ಲಿ ಉಳಿದವರು ಕೂಡ ಅಲ್ಲೇ ಮಾಡಿರುವಂತ ಅವ್ರ ಮೇಲೆ ನೀವು ನೋಡಬಹುದು ಗಾಯ ಇದೆ ಅಂತ, ಮುಖ ಆಗಿರ್ಬೋದು ಮತ್ತೆ ಬೆನ್ನಾಗಿರ್ಬೋದು ಕೈ ಮೇಲೆ ಮಾರಣಾಂತಿಕವಾದಂತ ಹಲ್ಲೆಗಳನ್ನ ಮಾಡಿರುವಂತದ್ದು. ಅದ್ರ ಜೊತೆಯಲ್ಲಿ ಅವರ ಮರ್ಮಾಂಗಕ್ಕೆ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಆತ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ. ಇದರಿಂದ ಆತ ಮೈಸೂರಿಗೆ ಹೋಗಿರುವಂತದ್ದು. ಕೇವಲ ಉಳಿದ ಆರೋಪಿಗಳ ಟೀಮ್ ಏನಿತ್ತು ಅವರು ಬಂದು ಇಲ್ಲಿ ಮೋರಿಯಲ್ಲಿ ಬಿಸಾಡಿ ಮಳೆ ಬಂದಂತ ಸಂದರ್ಭದಲ್ಲಿ ಮೋರಿಗೆ ಅದು ಬಿಸಾಡ್ಕೋ ಅಂದ್ರೆ ಕೊಚ್ಕೊಂಡು ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಬಿಸಾಡಿ ಹೋಗಿದ್ದಾರೆ. ಆದ್ರೆ ನಾಯಿಗಳು ಆತ ಬಾಡಿಯನ್ನ ನೋಡಿ ಎಳ್ಕೊಂಡು ಬಂದು ದಡದ ಮೇಲೆ ಹಾಕಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳೀಯರು ನೋಡಿ ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಪಿ ನಂಬರ್ ಎಷ್ಟು ಅನ್ನುವಂಥದ್ ಕೊಟ್ಟಿಲ್ಲ ಇನ್ನು ದರ್ಶನ್ ಅವ್ರನ್ನ. ಬಿಕಾಸ್ ಹೇಳಿಕೆಗಳನ್ನ ಆಧರಿಸಿ ಮೊದಲ ಆರೋಪಿ ಅಂತ ಮಾಡ್ಬೇಕಾ ಅಥವಾ ಹತ್ತನೇ ಆರೋಪಿ ಅಂತ ಮಾಡ್ಬೇಕಾ, ಇದ್ರಲ್ಲೂ ಕೂಡ ಇನ್ನು ತನಿಖೆ ನಡೀತಾ ಇರುವಂತ ಕಾರಣಕ್ಕೋಸ್ಕರ ಇನ್ನು ಕುತೂಹಲ ಕೆಡೆಮಾಡ್ಕೊಟ್ಟಿದೆ. ಆರೋಪಿ ನಂಬರ್ ಎಷ್ಟನೇ ಸ್ಥಾನ ಸಿಗುತ್ತೆ ದರ್ಶನ್ ಅವರಿಗೆ ಅನ್ನುವಂತ ನಿಟ್ಟಿನಲ್ಲಿ ಗಮನಿಸೋದಾದ್ರೆ, ನಾ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಡ್ರಿಲ್ ಅನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು ಕೂಡ ಬಂದಿರುವಂತದ್ದು, ಅಲ್ಲಿಗೆ ದರ್ಶನ್ ಪರ ವಕೀಲರನ್ನ ಕರೆಸಿಕೊಳ್ಳಲಾಗಿದೆ. ಕಿಡ್ನಾಪ್ ಪ್ರಕರಣ ಕೂಡ ಆಗಿರುವಂತ ಕಾರಣಕ್ಕೋಸ್ಕರ ಕಿಡ್ನಾಪ್ ಪ್ರಕರಣ ಅಂತ ಬಂದಾಗ ನೋಡಿ, ಮೋಸ್ಟ್ ಪ್ರಾಬಬಲಿ ಬಂಧನ ಆಗುವಂತ ಅಂದ್ರೆ ಅರೆಸ್ಟ್ ಆಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಸಾಧ್ಯತೆ ಇರುತ್ತೆ ಕೊಲೆ ಮತ್ತೆ ಕಿಡ್ನಾಪ್ ಪ್ರಕರಣ ಅಂತ ಬಂದಾಗ. ಈ ಹಿಂದೆ ನಾವು ರೇವಣ್ಣ ಕೇಸ್ ಅಲ್ಲಿ ಗಮನಿಸಿದ್ವಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.